ಇವತ್ತಿನಿಂದ ಚುನಾವಣೆ ನೀತಿ ಸಂಹಿತೆ ಜಾರಿ ಆಯಿತು. ನನಗೆ ವಿಶ್ವಾಸ ಇದೆ ನಮ್ಮ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಜಿಲ್ಲಾ ಆಡಳಿತ ಯಾರೇ ಇಂಥ ಗಿಫ್ಟ್ ಹಂಚೋರಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಯಾಕಂದರೆ ನೀವು ಈ ಗಿಫ್ಟ್ ಹಂಚಲಾಕತ್ತೀರಿ ಅಂದರೆ ನೀವು ಕೆಲಸ ಮಾಡೀವಿ ಆಟ ಮಾಡಿವಿ ಇಟ್ಟು ಮಾಡಿ ಅಂತ ಹೇಳಿ ಮತ್ತೆ ಸೀರೆ ಹಂಚ್ತೀರಿ, ಮತ್ತೆ ಗಡಿಯಾರ ಹಂಚ್ತೀರಿ. ಗಡಿಯಾರ ಸೀರೆ ಕುಕ್ಕರ್ ಅದು ಒಂದು ಹೊಟ್ಟಿನ ಕಿಮ್ಮತ್ತಾಗ್ತದೆ. ಅದಕ್ಕೆ ನಾನಂತರೂ ವಿರೋಧದೇ ನಾನು ಹೇಳೇಬಿಟ್ಟಿನಿ. ನಾ ಎಲ್ಲ ನನ್ನ ಮತಕ್ಷೇತ್ರದ ಹೇಳಿದ್ದೀನಿ, ನಾ ಏನೂ ಹಂಚೋದಿಲ್ಲ. ನಾ ಮಾಡಿದ ಸಾಧನೆ ಮೇಲೆ ಓಟ್ ಹಾಕಬೇಕು. ನಾನು ಒಂದು ವರ್ಷ ಹಿಂದೆನೇ ದೀಪಾವಳಿ ಸಂದರ್ಭದಲ್ಲಿ ಎಲ್ಲರಿಗೂ ಗಿಫ್ಟ್ ಕೊಟ್ಟೆ. ಅವಾಗ ಕಷ್ಟದಾಗಿತ್ತು, ಕರೋನಾದಾಗ ಲಸಿಕೆ ಹಾಕೋ ಕಾರ್ಯಕ್ರಮ ಮಾಡಿದ್ವಿ, ಅವಾಗ ಕಷ್ಟದಾಗಿದ್ದರು. ಈಗ ಬಂದು ಕೆಲವು ಮಂದಿ ಸಕ್ಕರೆ ಹಂಚೋದು ಇದು ಸಂಸ್ಕೃತಿನೇ ಅಲ್ಲ. ಅದನ್ನು ಪೂರ್ತಿ ಚುನಾವಣಾ ಆಯೋಗ ಮತ್ತು ಚುನಾವಣಾ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಅದನ್ನು ನಿರ್ಬಂಧ ಹಾಕ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈಗ ಇವತ್ತಿನಿಂದ ಚುನಾವಣಾ ನೀತಿ ಸಂಹಿತೆ ಜಾರಿ ಆಯಿತು. ನನಗೆ ವಿಶ್ವಾಸ ಇದೆ ನಮ್ಮ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಜಿಲ್ಲಾ ಆಡಳಿತ ಯಾರೇ ಇಂಥ ಗಿಫ್ಟ್ ಹಂಚೋರಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು. ಯಾಕಂದರೆ ನೀವು ಈ ಗಿಫ್ಟ್ ಹಂಚಲಾಕತ್ತೀರಿ ಅಂದರೆ ನೀವು ಕೆಲಸ ಮಾಡೀವಿ ಆಟ ಮಾಡೀವಿ ಇಟ್ಟು ಮಾಡಿ ಅಂತ ಹೇಳಿ ಮತ್ತೆ ಸೀರೆ ಹಂಚ್ತೀರಿ, ಮತ್ತೆ ಗಡಿಯಾರ ಹಂಚ್ತೀರಿ. ಗಡಿಯಾರ ಸೀರೆ ಕುಕ್ಕರ್ ಅದು ಒಂದು ಹೊಟ್ಟಿನ ಕಿಮ್ಮತ್ತಾಗ್ತದೆ. ಅದಕ್ಕೆ ನಾನಂತರೂ ವಿರೋಧದೇ ನಾನು ಹೇಳೇಬಿಟ್ಟಿನಿ. ನಾ ಎಲ್ಲ ನನ್ನ ಮತಕ್ಷೇತ್ರದ ಹೇಳಿದ್ದೀನಿ, ನಾ ಏನೂ ಹಂಚೋದಿಲ್ಲ. ನಾ ಮಾಡಿದ ಸಾಧನೆ ಮೇಲೆ ಓಟ್ ಹಾಕಬೇಕು. ನಾನು ಒಂದು ವರ್ಷ ಹಿಂದೆನೇ ದೀಪಾವಳಿ ಸಂದರ್ಭದಲ್ಲಿ ಎಲ್ಲರಿಗೂ ಗಿಫ್ಟ್ ಕೊಟ್ಟೆ. ಅವಾಗ ಕಷ್ಟದಾಗಿತ್ತು, ಕರೋನಾದಾಗ ಲಸಿಕೆ ಹಾಕೋ ಕಾರ್ಯಕ್ರಮ ಮಾಡಿದ್ವಿ, ಅವಾಗ ಕಷ್ಟದಾಗಿದ್ದರು. ಈಗ ಬಂದು ಕೆಲವು ಮಂದಿ ಸಕ್ಕರೆ ಹಂಚೋದು ಇದು ಸಂಸ್ಕೃತಿನೇ ಅಲ್ಲ. ಅದನ್ನು ಪೂರ್ತಿ ಚುನಾವಣಾ ಆಯೋಗ ಮತ್ತು ಚುನಾವಣಾ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಅದನ್ನು ನಿರ್ಬಂಧ ಹಾಕ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನು ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.